ಮಾಧ್ಯಮದವ್ರಿಗೆಲ್ಲ ಗೊತ್ತೇ ಇದ್ದಂಗೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ರು. ಎಸ್ ಐ ಟಿ ಅವರು ತನಿಖೆ ಮಾಡುವಾಗ ಇ ಡಿ ಅವರು ಚಾರ್ಜ್ ಶೀಟಲ್ಲಿ ಮಾನ್ಯ ನಾಗೇಂದ್ರ ಅವರು 21 ಕೋಟಿಯನ್ನು ಬಳ್ಳಾರಿ ಎಲೆಕ್ಷನ್ಗೆ ಉಪಯೋಗಿಸಿದ್ದಾರೆ, ಅದರ 5 ಕೋಟಿಯನ್ನು ಸ್ವಂತಕ್ಕೆ ಉಪಯೋಗಿಸ್ಕೋದಾರೆ ಅಂತ ಅವ್ರು ಚಾರ್ಜ್ ಶೀಟಲ್ಲಿ ಕೊಟ್ಟಿದ್ದಾರೆ. ಈಗ ಎಸ್ ಐ ಟಿ ಅವರು ತನಿಖೆನ ಮಾಡ್ತಾ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲ ರಿಕವರಿ ಆಗಿ ಬರೀ 3 ಕೋಟಿ 80 ಲಕ್ಷ ಉಳಿದಿರೋದು. ಇಲ್ಲೇ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು. ಈಗ ಎಸ್ ಇ ಡಿ ಅವ್ರ ಚಾರ್ಜ್ ಶೀಟಲ್ಲಿ 21 ಕೋಟಿ ಎಲೆಕ್ಷನ್ಗೆ ಬಳಸಿದ್ದಾರೆ, ಆಮೇಲೆ 5 ಕೋಟಿ ಸ್ವಂತದಕ್ಕೆ ಬೆಳೆಸಿದ್ದಾರೆ ಅಂತ ಹೇಳ್ತಾರಲ್ಲ. ಈಗ ಆಲ್ರೆಡಿ ರಿಕವರಿ ಆಗಿದೆ, ಇವರಿಂದ ರಿಕವರಿ ಆಗಿದೆಯಾ? ಇವರಿಂದ ರಿಕವರಿ ಆಗಿದೆ. ಬರೀ 3 ಕೋಟಿ 80 ಲಕ್ಷನೇ ಬಾಕಿ ಇರೋದು. ಇದು ಬೇಕಂತಲೇ ಹುನ್ನಾರ ಮಾಡಿ ಈ ಸರ್ಕಾರ ಬೀಳ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ನ್ಯಾಯಾಲಯ ಬಗ್ಗೆ ನಮ್ಗೆ ವಿಶ್ವಾಸ ಇತ್ತು, ನ್ಯಾಯಾಲಯದಲ್ಲಿ ನಿಮಗೆ ಜಯ ಸಿಕ್ಕಿದೆ. ಅವರೇ ಮಾಡಬೇಕಾಗಿರೋದು ಎಲೆಕ್ಷನ್. ಈಗ ಏನಾಗಿದೆ, ಬಳ್ಳಾರಿದಲ್ಲಿ ಎಲೆಕ್ಷನ್ ಮಾಡಿರೋದು ಮಾನ್ಯ ನಾಗೇಂದ್ರ ಅವರೇ ಎಲೆಕ್ಷನ್ ಮಾಡಬೇಕಾಗಿರೋದು. ಟೈಗರ್ ಈಸ್ ಬ್ಯಾಕ್. ತಮಗೆಲ್ಲ ಗೊತ್ತೇ ಇದ್ದಂಗೆ, ಒಂದು ನಿಮಿಷ, ಮಾಧ್ಯಮದವ್ರಿಗೆಲ್ಲ ಗೊತ್ತೇ ಇದ್ದಂಗೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾಯಿದ್ರು. ಎಸ್ ಐ ಟಿ ಅವರು ತನಿಖೆ ಮಾಡುವಾಗ ಇ ಡಿ ಅವರು ಚಾರ್ಜ್ ಶೀಟಲ್ಲಿ ಮಾನ್ಯ ನಾಗೇಂದ್ರ ಅವರು 21 ಕೋಟಿಯನ್ನು ಬಳ್ಳಾರಿ ಎಲೆಕ್ಷನ್ಗೆ ಉಪಯೋಗಿಸಿದ್ದಾರೆ, ಅದರ 5 ಕೋಟಿಯನ್ನು ಸ್ವಂತಕ್ಕೆ ಉಪಯೋಗಿಸ್ಕೋದಾರೆ ಅಂತ ಅವ್ರು ಚಾರ್ಜ್ ಶೀಟಲ್ಲಿ ಕೊಟ್ಟಿದ್ದಾರೆ. ಈಗ ಎಸ್ ಐ ಟಿ ಅವರು ತನಿಖೆನ ಮಾಡ್ತಾ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲ ರಿಕವರಿ ಆಗಿ ಬರೀ 3 ಕೋಟಿ 80 ಲಕ್ಷ ಉಳಿದಿರೋದು. ಇಲ್ಲೇ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು. ಈಗ ಎಸ್ ಇ ಡಿ ಅವ್ರ ಚಾರ್ಜ್ ಶೀಟಲ್ಲಿ 21 ಕೋಟಿ ಎಲೆಕ್ಷನ್ಗೆ ಬಳಸಿದ್ದಾರೆ, ಆಮೇಲೆ 5 ಕೋಟಿ ಸ್ವಂತದಕ್ಕೆ ಬೆಳೆಸಿದ್ದಾರೆ ಅಂತ ಹೇಳ್ತಾರಲ್ಲ. ಈಗ ಆಲ್ರೆಡಿ ರಿಕವರಿ ಆಗಿದೆ, ಇವರಿಂದ ರಿಕವರಿ ಆಗಿದೆಯಾ? ಇವರಿಂದ ರಿಕವರಿ ಆಗಿದೆ. ಬರೀ 3 ಕೋಟಿ 80 ಲಕ್ಷನೇ ಬಾಕಿ ಇರೋದು. ಇದು ಬೇಕಂತಲೇ ಹುನ್ನಾರ ಮಾಡಿ ಈ ಸರ್ಕಾರ ಬೀಳ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ನ್ಯಾಯಾಲಯ ಬಗ್ಗೆ ನಮ್ಗೆ ವಿಶ್ವಾಸ ಇತ್ತು, ನ್ಯಾಯಾಲಯದಲ್ಲಿ ನಿಮಗೆ ಜಯ ಸಿಕ್ಕಿದೆ. ಅವರೇ ಮಾಡಬೇಕಾಗಿರೋದು ಎಲೆಕ್ಷನ್. ಈಗ ಏನಾಗಿದೆ, ಬಳ್ಳಾರಿದಲ್ಲಿ ಎಲೆಕ್ಷನ್ ಮಾಡಿರೋದು ಮಾನ್ಯ ನಾಗೇಂದ್ರ ಅವರೇ ಎಲೆಕ್ಷನ್ ಮಾಡಬೇಕಾಗಿರೋದು. ಟೈಗರ್ ಈಸ್ ಬ್ಯಾಕ್.